ಪರಿಸರಿದೆಲ್ಲನೂ ಹೊರತುಪಡಿಸಿದ್ದಾರೆ. ಚಿತ್ರೋದ್ಯಮ ಒಂದು ರೀತಿ ತುಂಬಾ ಸಂಕಷ್ಟಕರ ಸ್ಥಿತಿಯಲ್ಲಿದೆ. ಹಿಂಗೆ ಪರಿಸ್ಥಿತಿ ಮುಂದುವರೆದ್ರೆ ಥಿಯೇಟರ್ಗಳು ಬಾಗಿಲಾಕುತ್ತೆ, ಚಿತ್ರೋದ್ಯಮದಲ್ಲಿ ಕಾರ್ಮಿಕರಿಗೆ ಕೆಲಸ ಸಿಗಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ಫಿಲಂ ಚೇಂಬರ್ ಒಂದು ಎಕ್ಸಿಬಿಟರ್ ಮೀಟಿಂಗ್ ಕೂಡ ನಡೀತಾ ಇದೆ. ಪ್ರದರ್ಶಕರ ಒಳಗೆ ಬಹಳ ಗಂಭೀರದ ವಿಚಾರ, ಇದಕ್ಕೆ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಮಾಡುವಂತ ವಿಚಾರ ಇದು. ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಪರೇಟ್ ಮೀಟಿಂಗ್ ಇತ್ತು. ನಮ್ಮ ಪ್ರದರ್ಶಕ ವಲಯದ ಅಧ್ಯಕ್ಷರಾದ ಕೆ ವಿ ಚಂದ್ರಶೇಖರ್ ಅವರು ಇವತ್ತು ಎಲ್ಲ ಚಿತ್ರರಂಗದ ಮಾಲೀಕರು ಕರೆಸಿದ್ದಾರೆ, ಮೀಟಿಂಗ್ ನಡೀತಾ ಇದೆ. ನಾನು ಕೂಡ ಅವತ್ತು ಸ್ವಾಗತ ಭಾಷಣ ಮಾಡಬಂದು ಈಗ ತಾನೇ ಬಂದು ಕೂತ್ಕೊಂಡಿದ್ದೀನಿ. ಮೂರ್ನಾಲ್ಕು ವಿಚಾರಗಳನ್ನು ಅದನ್ನು ನಾನು ಪ್ರಸ್ತಾಪನೂ ಕೂಡ ಮಾಡಬಂದೆ. ನೆಕ್ಸ್ಟ್ ಮೀಟಿಂಗ್ ಆದಮೇಲೆ ಅದ್ರ ಬಗ್ಗೆ ಏನಿದೆ, ರೂಪುರೇಷೆಗಳು ಏನು ಮಾಡ್ಕೊಂಡೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡಲೇಬೇಕು, ಸರ್ಕಾರದ ಗಮನ ಸಲ್ಲಿಸಬೇಕು ಅಂದರೆ ಹೋರಾಟ ಮಾಡಲೇಬೇಕು. ಚಿತ್ರರಂಗದಲ್ಲಿ ಮೊದಲನೇದಾಗಿ ನಮಗೆ ಪರ್ಸೆಂಟೇಜ್ ಸಿಸ್ಟಮ್ ಮಾಡಬೇಕು ಅಂತ ಇದ್ದೀವಿ. ಪರ್ಸೆಂಟೇಜ್ ಸಿಸ್ಟಮ್ ಅದು ಯಾವ ಥರ ಮಾಡಬೇಕು ಅನ್ನೋದು ಒಂದು ಚರ್ಚೆ ನಡೀತದೆ. ಎರಡನೇ ಪಿರಿಯಡು ಸಿಂಗಲ್ ಥಿಯೇಟರ್ಗಳು ಇತ್ತೀಚೆಗೆ ಮುಚ್ಕೊಂಡಿದೆ, ಮುಚ್ಚೋ ಸ್ಥಿತಿ ಬಂದ್ಬಿಟ್ಟಿದೆ. ಈಗ ವಿ ಬಿ ಸಿ ಸೆಂಟ್ರನ್ನ ಮುಚ್ಚಿಬಿಟ್ರೆ, ಬಿ ಸಿ ಸೆಂಟ್ರದು ಕನ್ನಡ ಚಿತ್ರೋದ್ಯಮದ ಗತ ವೈಭವಗಳನ್ನು ಮುಚ್ಚಬೇಕಾಗತ್ತೆ. ಮುಂದಿನ 10 ವರ್ಷಗಳ ಭವಿಷ್ಯ ಚಿಂತನೆ ಮಾಡಿ ಚಿತ್ರಮಂದಿರ ನಡೆಸೋಕೆ ಆಗೋದೇ ಇಲ್ಲ. ಯಾವ ಥಿಯೇಟರ್ಗಳನ್ನು ಪಿಕ್ಚರ್ಗಳು ಸಿನಿಮಾಗಳು ಕೂರ್ಗಾಗ್ತಾ ಇಲ್ಲ. ಎರಡನೇದಾಗಿ ಆ ಚಿತ್ರಮಂದಿರಗಳ ಸಿನಿಮಾ ಕೂರಬೇಕು ಅಂದರೆ ನಮ್ಮ ನಟರು ಕೂಡ ದೊಡ್ಡ ಮನಸ್ಸು ಮಾಡಿ, ಕಲಾವಿದರು ದೊಡ್ಡ ಮನಸ್ಸು ಮಾಡಿ ಒಂದೊಂದೇ ಸಿನಿಮಾ ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ಕೊ ಕೂತ್ಕೊಂಡ್ರೆ ಸಿನಿಮಾ ರಂಗ ಚಿತ್ರಮಂದಿರ ಉಳಿಯಲ್ಲ. ಇವತ್ತು ಅವರೆಲ್ಲ ಬೆಳೆದಿದ್ದು ಹಂತ ಸಿಂಗಲ್ ಥಿಯೇಟರ್ ಮೇಲೆ ಬೆಳೆದಿರೋದು. ಇತ್ತೀಚೆಗೆ ಮಲ್ಟಿಪ್ಲೆಕ್ಸ್ಗಳು ಬಂದಿದ್ದಾವೆ, ಮಲ್ಟಿಪ್ಲೆಕ್ಸ್ಗಳಿಗೆ ಉದ್ದಾರ ಮಾಡೋಕ್ಕೋಸ್ಕರ ನಾವಿಲ್ಲ ಇಲ್ಲಿ. ನಮ್ಮ ಚಿತ್ರರಂಗ ಉಳಿಬೇಕು ಅಂದರೆ ಏಕಪರದೆ ಉಳಿಲೇಬೇಕು, ಸಿಂಗಲ್ ಥಿಯೇಟರ್ ಉಳಿಲೇಬೇಕು. ಅದು ಸರ್ಕಾರರು ಕೂಡ ಸಪೋರ್ಟ್ ಮಾಡೋದು ಕೆಲಸ ಮಾಡಬೇಕು. ಟ್ಯಾಕ್ಸೇಷನ್ ತಗೊಳ್ಳಿ, ಈಗ ಇಲ್ಲಿಂದ ಯಾವುದೋ ಒಂದು ಊರಲ್ಲಿ ಕುಣಗಲ್ಲು ತುಮಕೂರು ಆತದ್ರೆ ವರ್ಷಕ್ಕೆ 1.5 ಲಕ್ಷ ಟ್ಯಾಕ್ಸ್ ಕಟ್ಟೊಂದು ಟ್ಯಾಕ್ಸ್ ಟ್ಯಾಕ್ಸ್ ಟು ಬಿ ಪೇಯ್ಡ್ ಆನ್ ದಿ ಎಸ್ ಆರ್ ರೇಟ್ ಅಂತ ಹೇಳ್ತಾರೆ. ಅದು ಚಿತ್ರ ಮುಂದೆ ಜನನೇ ಬರ್ತಾ ಇಲ್ಲ, ಅದ್ರ ಚಿತ್ರ ನಡೀತಾ ಬಿಟ್ಟಿದೆಯೋ ವರ್ಷಕ್ಕೆ ಮ್ಯಾಂಡೇಟರಿ ಮಾಡಿಬಿಟ್ಟಿದ್ರಿ. ಏಕರೂಪ ಪದ್ಧತಿ ಮಾಡಿ, ಎ ಸೆಂಟ್ರಿಗೆ ಒಂದೇ ಲೆವೆಲ್ಲು, ಬಿ ಸೆಂಟ್ರ್ ತಾರತಮ್ಯ ಮಾಡಿದ್ದಾರೆ, ಇದೇ ಮಾಡಿಬಿಟ್ಟಿದೆ, ಡಿಫ್ರೆನ್ಸ್ ಮಾಡಿದ್ರಿಂದ ಎಲ್ಲ ಚಿತ್ರ ನಿರ್ಮಾಪಕರ ಇವರಿಗೆ ಪ್ರದರ್ಶಕರಿಗೆ ತುಂಬ ಸಂಕಷ್ಟದಿದ್ದಾರೆ. ಅವನತಿ ಹೋಗೋ ಚಾನ್ಸು ಕೂಡ ಇದೆ. ಈಗಲೇ ಎಚ್ಚೆತ್ಕೊಂಡು ನಮ್ಮ ನಿರ್ಮಾಪಕರಿಗೆ ತೊಂದರೆ ಆಗುತ್ತೆ, ಇದರಿಂದ ವಿತರಕರು ತೊಂದರೆ ಆಗುತ್ತೆ, ಚಿತ್ರೋದ್ಯಮದಲ್ಲಿ ಕೆಲಸ ಮಾಡೋ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ದೊಡ್ಡ ಅರ್ಥಪೂರ್ಣವಾದ ಒಂದು ಮೀಟಿಂಗ್ ಚರ್ಚೆ ನಡೀತದೆ. ಆ ಚರ್ಚೆ ಆದಮೇಲೆ ಅದ್ರ ಮೀಟಿಂಗ್ನ ಕಂಪ್ಲೀಟ್ ರೂಪುರೇಷೆಯನ್ನು ತಿಳ್ಕೊಂಬಿಟ್ಟು ಅದ್ರ ಬಗ್ಗೆ ಯಾವ ಥರ ಮುಂದೆ ಹೋಗಬೇಕು, ಯಾವ ಸರ್ಕಾರಕ್ಕೆ ಹೆಂಗೆ ಹೇಳಬೇಕು. ಸರ್ಕಾರ ಕೂಡ ನೆಗ್ಲಿಜೆನ್ಸ್ ಮಾಡಿದೆ. ನೋಡಿ, ಕೊರೋನಾ ಪೀರಿಯಡ್ ಆದಮೇಲೆ ಎಲ್ಲ ಚಿತ್ರಮಂದಿರಗಳಿಗೆ ಆಗಿಷ್ಟು ನಷ್ಟಗಳು, ಎಲ್ಲೋ ಥಿಯೇಟರ್ ಮುಚ್ಚಿಬಿಟ್ಟಿದೆ. ಅಲ್ಲಿದ್ದ ಕಾರ್ಮಿಕರಿಗೆ ಊಟ ಇಲ್ಲ, ಕಾರ್ಮಿಕರ ಸಂಬಳ ಇಲ್ಲ, ಅವ್ರ ಫೀಡಿಂಗ್ ಇಲ್ಲ. ಒಳ್ಳೆ ಸಿನಿಮಾಗಳು ಯಾವುದೋ ವರ್ಷಕ್ಕೆ 2-3 ಪಿಕ್ಚರ್ ಇಟ್ಕೊಂಡ್ಬಿಟ್ರೆ ಇನ್ನು ಸಿನಿಮಾ ನಡೆಸೋಕ್ಕಾಗಲ್ಲ. ಮಲ್ಟಿಪ್ಲೆಕ್ಸ್ಗಳು ಅಬ್ನಾರ್ಮಲ್ ರೇಟ್ ಆಗ್ತದೆ. ಏಕರೂಪ ಸಿಸ್ಟಮ್ ಅಲ್ಲದೆ ಥಿಯೇಟ್ರ್ಗಳಲ್ಲಿ ಟಿಕೆಟಿಂಗಲ್ಲಿ ಒಂದು ಹಿಂದೆ ಒಂದ್ಸಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದ್ದ ಒಂದು 200 ರುಪೀಸ್ ಮ್ಯಾಕ್ಸಿಮಮ್ ಮಾಡಬೇಕು, ಅದ್ರ ಮೇಲೆ ಜಾಸ್ತಿ ಮಾಡೋಂಗಿಲ್ಲ ಅಂತ ಒಂದು ಆರ್ಡ್ರ್ ಕೂಡ ಆಗಿದ್ದನ್ನ ಮಲ್ಟಿಪ್ಲೆಕ್ಸ್ ಮಾಲೀಕರು ಒಂದು ಸ್ಟೇ ಆರ್ಡ್ರ್ ತಂದು ಆ ತೊಂದರೆ ಕೊಡೋಂಥ ಕೆಲಸ, ಅದ್ರ ಬಗ್ಗೆ ಗಮನ ಹರಿಸಿದ್ದೆ ನಾನು. ಅದು ಸ್ಟೇ ವೇಕೇಟ್ ಮಾಡಿಸಿ ಅದು ಮುಂದೆ ಏನು ಮಾಡಬೇಕು ಅನ್ನೋದು ಚಿಂತೆ ಮಾಡ್ತಾ ಇದ್ದೀವಿ. ಇದು ಒಂದು ದೊಡ್ಡ ಚಿತ್ರರಂಗದ ಗಂಭೀರವಾದ ಸಮಸ್ಯೆ. ಇದಕ್ಕೆ ಪ್ರತಿಯೊಬ್ಬರು ಸ್ಪಂದಿಸುವಂಥ ಧರ್ಮ ಇದೆ, ಕರ್ತವ್ಯ ಇದೆ. ಮುಖ್ಯವಾಗಿ ಕಲಾವಿದರು ಕೂಡ ಇದ್ರ ಜೊತೆ ಸೇರ್ಕೋಬೇಕು ಅಂತ ನನ್ನ ಒತ್ತಾಯ. ಯಾಕಂದರೆ ಕಲಾವಿದರುಗಳು ಯಾವಾಗಲೂ ಅವರು ಹಂತ ಹಂತವಾಗಿ ಬೆಳ್ಕೊಂಡೇ ಬಂದೆ, ಸಡನ್ ಆಗಿ ಯಾರು ದೊಡ್ಡ ಹೀರೋ ಆಗೋದಿಲ್ಲ. ಹಳೆದನ್ನು ಮರಿದೆ, ಹಳೆ ಚಿತ್ರರಂಗವನ್ನು ಉಳಿಸ್ಕೊಂಡು ತಾವು ಉಳಿದು ತನ್ನ ಚಿತ್ರರಂಗನ ಉಳಿಸ್ಕೋಬೇಕು ಅನ್ನೋ ಭಾವನೆಗಳಿದ್ರೆ ಮಾತ್ರ ಚಿತ್ರೋದ್ಯಮ ಇನ್ನೊಂದು 50 ವರ್ಷ ಇರುತ್ತೆ, 25. ಅದರ್ವೈಸ್ ನಶಿಸು ಒಂದು ಸೂಚನೆ ಕಾಣ್ತದೆ. ಅದಕ್ಕೋಸ್ಕರ ಗಂಭೀರವಾದ ಚರ್ಚೆ ನಡೆದಿದೆ. ಆ ಚರ್ಚೆದ ರೂಪುರೇಷೆ ತಿಳ್ಕೊಂಡ್ಮೇಲೆ ತಮಗೆ ಹೇಳ್ತೀನಿ.